ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ದಿವಸ ನಾವು ಧ್ಯಾನಿಸಲಿರುವಂಥ ವಿಷಯ ಪ್ರೀತಿಯ ತಂದೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕಳೆದು ಹೋದ ಮೂರು ಸಂಗತಿಗಳ ಕುರಿತಾಗಿ ನೋಡುತ್ತೇವೆ. ಕುರುಬ ಕುರಿಯನ್ನು ಕಳೆದುಕೊಂಡ ಒಬ್ಬ ಸ್ತ್ರೀ ತನ್ನ 10 ಪಾವಲಿಗಳನ್ನು ಕಳೆದುಕೊಂಡಳು. ಆದರೆ ಪ್ರೀತಿಯ ತಂದೆ ತನ್ನ ಮಗನನ್ನೇ ಕಳೆದುಕೊಂಡ. ಈ ದಿನ ಪ್ರೀತಿಯ ತಂದೆಯ ಕುರಿತಾಗಿ ಧ್ಯಾನಿಸೋಣ. ಈ ಅಧ್ಯಾಯದಲ್ಲಿ ಮುಖ್ಯ ವಿಷಯ ತಪ್ಪಿಹೋದ ಮಗನ ಕುರಿತಾಗಿ, ಆದರೆ ಮುಖ್ಯ ಭಾಗ ತಂದೆಯ ಪ್ರೀತಿಯ ಕುರಿತಾಗಿ ನಾವು ಧ್ಯಾನಿಸೋಣ. ನನ್ನ ಪ್ರಸಂಗದ ಶಿರೋನಾಮೆ ತಂದೆಯ ಪ್ರೀತಿ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಇಲ್ಲಿ ಕಿರಿಮಗನು ತಂದೆಯ ಬಳಿಯಲ್ಲಿ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಪ್ರೀತಿಯಿಂದ ಕೇಳ್ತಾ ಇಲ್ಲ, ಅಪ್ಪ ಆಸ್ತಿ ಕೊಡು ಅಂತೇಳಿ ಒಂದು ಡಿಮ್ಯಾಂಡ್. ತಂದೆಗೆ, ನನ್ನ ಪಾಲನ್ನು ಕೊಡು. ಈ ಮಗನು ತಾನು ಸಂಪಾದಿಸಿದ ಆಸ್ತಿಯೆಲ್ಲ ತಂದೆಯ ಆಸ್ತಿ. ತಂದೆಯ ಆಸ್ತಿಯ ಬಳಿಯಲ್ಲಿ ಪಾಲನ್ನು ಕೊಡು ಎಂಬುದಾಗಿ ಕೇಳಿದಾಗ ಯೋಚನೆ ಮಾಡಿ ತಂದೆಗೆ ಎಷ್ಟು ಕೋಪಗೊಂಡಿರುತ್ತದೆ. ಆಗಿನ ಕಾಲದಲ್ಲಿ ಆಸ್ತಿ ಡಿವೈಡ್ ಮಾಡೋದೇ ತಂದೆ ತೀರಿ ಹೋದ ಮೇಲೆ. ತಂದೆ ಇರುವಾಗಲೇ ಇವನು ತಂದೆಯನ್ನು ಕೊಂದ ಹಾಗೆ ಆಸ್ತಿಯನ್ನು ಕೊಡು ಎಂಬುದಾಗಿ ತಂದೆಯ ಬಳಿಯಲ್ಲಿ ಒಂದು ಡಿಮ್ಯಾಂಡ್ ಮಾಡಿ ಕೇಳುತ್ತಾನೆ. ನಾನು ಹೇಳಿದೆ, ಪ್ರೀತಿಯ ತಂದೆ. ಇದನ್ನು ಕೇಳುವಾಗಲೂ ಕೂಡ ಆ ತಂದೆ ಕೋಪಗೊಳ್ಳಲಿಲ್ಲ ಅಂತೆ. ಆ ತಂದೆ ಕೋಪಗೊಳ್ಳಲಿಲ್ಲ, ಅವ ಮಗನು ಕೇಳಿದ್ದನ್ನು ತಂದೆ ಕೊಡುತ್ತಾ ಇದ್ದಾನೆ. ಕೋಪ ಇಲ್ಲದ ತಂದೆ. ನೋಡ್ರಿ, ಇಲ್ಲಿ ಆತ್ಮಿಕವಾಗಿ ನಾವೇನು ಕಲಿಬೇಕಂತ ಹೇಳಿದ್ರೆ, ಆ ಕಿರಿ ಮಗನು ತಂದೆಗೆ ಡಿಮ್ಯಾಂಡ್ ಮಾಡಿ ಕೇಳಿದ. ಇವತ್ತು ಕೂಡ ಅನೇಕ ದೇವ ಮಕ್ಕಳು ದೇವರ ಬಳಿಯಲ್ಲಿ ಡಿಮ್ಯಾಂಡ್ ಮಾಡಿ ಕೇಳುತ್ತಾರೆ, ಸ್ವಾಮಿ ನನಗೆ ಕೊಡು, ದೇವರೇ ನನಗೆ ಕೊಡು, ದೇವರೇ ನನಗಿದನ್ನು ಮಾಡು. ದೇವರು ಕೊಡದ ಕೆಲವು ಕಾರ್ಯಗಳಿಗೆ ಡಿಮ್ಯಾಂಡ್ ಮಾಡಬೇಡ್ರಿ. ನನಗೆ ಇದನ್ನು ಕೊಡು ಎಂಬುದಾಗಿ ಖಡಾಖಂಡಿತವಾಗಿ ನಿಂತುಕೊಳ್ಳಬೇಡ್ರಿ. ಆ ಥರ ಡಿಮ್ಯಾಂಡ್ ಮಾಡಿದರೆ ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಇಸ್ರಾಯೇಲ್ ಜನರಿಗೆ ಅರಸನಿರಲಿಲ್ಲ. ದೇವರು ಹೇಳಿದರು, ನಾನೇ ನಿಮಗೆ ಅರಸನಾಗಿರುತ್ತೇನೆ. ಆದರೆ ಇಸ್ರಾಯೇಲ್ ಜನರು ಏನು ಹೇಳಿದ್ರು, ಕೊಡ್ತಾ ಇಲ್ಲ, ದೇವರೇ ಬೇಡ ಬೇಡ, ನಮಗೆ ರಾಜ್ಯ ಬೇಕು, ನಮಗೆ ಅರಸನು ಬೇಕು, ಬೇರೆಯವ್ರ ಥರ ಅರಸನ ಇರಬೇಕು ನಮಗೂ. ಆವಾಗಲೇ ಫಸ್ಟು ಸೌಲ ಅರಸನನ್ನು ದೇವರು ಕೊಟ್ಟಿದ್ದು. ಅದರ ನಿಮಿತ್ತವಾಗಿ ಜನಗಳೇ ಕಷ್ಟಪಟ್ಟರಂತಾನೆ. ಕೆಲವು ಅರಸರುಗಳು ಒಳ್ಳೆ ರೀತಿ ಆಳ್ವಿಕೆ ಮಾಡಿದರು, ಕೆಲವರ ಅರಸರುಗಳು ಅವರ ಮೇಲೆ ದಬ್ಬಾಳಿಕೆ ಮಾಡಿದರು. ನೋಡಿ, ಕೆಲವು ಸಾರಿ ನಾವು ಡಿಮ್ಯಾಂಡ್ ಮಾಡಿ ಕೇಳುವಾಗ ಇದೇ ಕಾರ್ಯ, ಇದೇ ಸಂಭವ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಕೀರ್ತನೆ 106:15 ನೋಡುತ್ತೇವೆ. ಆತನು ಅವರ ಆಶೆಯನ್ನು ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ಅಂದರೆ ಅವರ ಪ್ರಾಣಕ್ಕೆ, ಅವರ ಜೀವಕ್ಕೆ ಅಪಾಯವನ್ನು ತಂದನೆ ಎಂಬುದಾಗಿ ವಾಕ್ಯ. ಕೀರ್ತನೆ 78:29-30 ನೋಡುವುದಾದರೆ, ಅವರು ತಿಂದು ಸಂತೃಪ್ತರಾದರು, ಆತನು ಅವರಿಗೆ ಬಯಸಿದ್ದನ್ನು ಕೊಟ್ಟನು. ಅವರ ಮೃಷ್ಟಾನುಭೋಜನವು ಅವರಿಗೆ ಅಸಹ್ಯವಾಗುವುದಕ್ಕಿಂತ ಮೊದಲು ಅವರು ಊಟ ಮಾಡುತ್ತಿರುವಾಗಲೇ ದೇವರ ಕೋಪ ಅವರ ಮೇಲೆ ಬಂತು. ಇಲ್ಲಿ ಇಸ್ರಾಯೇಲರು ಕೇಳಿದರು, ಅವರಿಗೆ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಈರುಳ್ಳಿ ಬೇಕು, ನಮಗೆ ಬೆಳ್ಳುಳ್ಳಿ ಬೇಕು, ನಮಗೆ ಮಾಂಸ ಬೇಕು. ದೇವರು ಪರಲೋಕದ ಮನ್ನ ಕೊಟ್ಟಿದ್ದಾರೆ, ದೇವರು ಅವರಿಗೆ ಬಂಡೆಯಿಂದ ನೀರು ಕೊಟ್ಟಿದ್ದಾರೆ, ಲಾವಕ್ಕಿಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಜನರು ತಮಗೆ ಬೇಕಾದನ್ನೆಲ್ಲ ಕೇಳಿದರು. ಬೈಬಲ್ ಹೇಳುತ್ತದೆ, ಅವರು ಕೇಳಿದ, ಡಿಮ್ಯಾಂಡ್ ಮಾಡಿದ ಎಲ್ಲವನ್ನು ದೇವರು ಕೊಟ್ಟರು. ಆದರೆ ಅವರ ಊಟ ಮಾಡುತ್ತಿರುವಾಗಲೇ, ಆಸೆಪಟ್ಟು ಅದನ್ನು ತಿನ್ನುತ್ತಿರುವಾಗಲೇ ಅವರ ಜೀವ ಬೇಸತ್ತು, ಅವರ ಪ್ರಾಣ ನಷ್ಟವಾಯಿತೆಂಬುದಾಗಿ ಬೈಬಲ್ ಹೇಳ್ತದೆ. ಈ ಕಿರಿಮಗ ಕೂಡ ಒಳ್ಳೆ ಉದ್ದೇಶದಿಂದ ಕೇಳಲಿಲ್ಲ. ಡ್ಯಾಡಿ, ಒಂದು ಬಿಸ್ನೆಸ್ ಮಾಡ್ತೀನಿ, ನನಗೆ ಕೊಡ್ರಿ. ಒಂದು ವ್ಯಾಪಾರಕ್ಕೋ ಒಂದು ಒಳ್ಳೆ ಕಾರ್ಯಕ್ಕೆ ಕೇಳಿದರೆ ಪರವಾಗಿರಲಿಲ್ಲ.
ಆದರೆ ಇವನು ತಂದೆ ಬಳಿ ಕೇಳಿದ್ದು ಸ್ವಾರ್ಥ ಮನೋಭಾವಕ್ಕಾಗಿ. ಇವತ್ತು ಕೂಡ ನಾವು ದೇವರ ಬಳಿಯಲ್ಲಿ ಕೇಳುವಾಗ ಯಾವುದನ್ನು ಕೇಳುತ್ತಾ ಇದ್ದೇವೆ? ನಮ್ಮ ಸ್ವಾರ್ಥತೆಗೋಸ್ಕರವಾಗಿ ಏನಾದರೂ ಕೇಳುತ್ತಾ ಇದೆಯಾ? ಒಬ್ಬ ಸಹೋದರ ನನಗೆ ಗೊತ್ತು, ಒಂದು ಹುಡುಗಿಯನ್ನು ಇಷ್ಟಪಟ್ಟ, ದೇವರಲ್ಲಿ ಪ್ರಾರ್ಥನೆ ಮಾಡಿದ. ದೇವರು ಹೇಳಿದ್ರು, ಮಗನೇ, ಆ ಹುಡುಗಿಯನ್ನು ಮದುವೆ ಆಗಬೇಡ. ಇಲ್ಲ ದೇವರೇ, ನಾನು ಮದುವೆ ಆಗೋದಾದರೆ ಈ ಹುಡುಗಿಯನ್ನೇ ಆಗಬೇಕು ಅಂಥೇಳಿ ಹಠ ಹಿಡಿದು ಹಠ ಸಾಧಿಸಿ ದೇವರ ಮಾತಿಗೆ ಅವನು ಬೆಲೆ ಕೊಡಲಿಲ್ಲ. ಮದುವೆಯಾದ. ಇವತ್ತು ಅವನ ಜೀವನ ಬಹಳ ಘೋರವಾದಂಥ ಒಂದು ಪರಿಸ್ಥಿತಿ. ಇವತ್ತು ಇಬ್ಬರು ಕೂಡ ಬೇರ್ಪಟ್ಟಿದ್ದಾರೆ, ಒಬ್ಬರಲ್ಲಿ ಕೂಡ ಒಬ್ಬರು ಪ್ರೀತಿ ಇಲ್ಲ, ಬಹಳ ಬಾಧೆಯನ್ನು ಅನುಭವಿಸುತ್ತಾ ಇದ್ದಾನೆ. ದೇವ ಮಕ್ಕಳೇ, ನೀವು ತಂದೆಯಾದ ದೇವರ ಬಳಿಯಲ್ಲಿ ಕೇಳುವಾಗ ಯಾವುದನ್ನು ಕೂಡ ಡಿಮ್ಯಾಂಡ್ ಮಾಡಬೇಡ್ರಿ. ಅಪ್ಪ ಆಸ್ತಿ ಕೊಟ್ಟ ಮೇಲೆ ಈ ಕಿರಿಮಗ ಏನು ಮಾಡ್ದಂತಂದರೆ ದೂರದ ದೇಶಕ್ಕೆ ಹೊರಟೋದಂತೆ. ಲೂಕನ ಬರೆದ ಸುವಾರ್ತೆ 15:13 ಬಿ ಪಾಠನಲ್ಲಿ ನೋಡುವಾಗ, ದೂರ ದೇಶಕ್ಕೆ ಹೊರಟು ಹೋಗಿ, ತಂದೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೊರಟನಂತೆ. ತಂದೆಯನ್ನು ಬಿಟ್ಟು ಹೋದರೆ ಏನಾಗುತ್ತೆ ಗೊತ್ತಾ? ಈಗ ತಂದೆ ಬಿಟ್ಟು ಪಕ್ಕದ ಊರಿಗೆ ಹೋಗಲಿಲ್ಲ, ದೂರದ ದೇಶಕ್ಕೆ ಹೋದ, ತುಂಬ ದೂರ. ಇವತ್ತು ಕೂಡ ಅನೇಕ ಜನರು ಯೇಸಪ್ಪನ ಬಿಟ್ಟು, ಯೇಸು ಸ್ವಾಮಿ ನಂಬಿದಂಥ ಅನೇಕರು ಅವ್ರನ್ನ ಬಿಟ್ಟು ದೂರ ಹೋಗ್ತಾರೆ. ಅಪ್ಪ ಬಿಟ್ಟು ಹೋದರೆ ಜಾಲಿಯಾಗಿರ್ತೇನೆ, ಪಾಪದ ಸುಖಗಳನ್ನು ನಾನು ಮಾಡ್ತೇನೆ, ನನ್ನ ಇಷ್ಟ ಬಂದಂಗೆ ನಾನು ಜೀವನ ಮಾಡ್ತೇನೆ. ಆ ಜಾಲಿ ಒಂದು ದಿವಸ ಬೇಲಿಯಾಗಿ ನಿನ್ನ ಜೀವನದಲ್ಲಿ ಮಾರ್ಪಟ್ಟು ಬಿಡುತ್ತದೆ. ನೀನು ಅಪ್ಪನ ಸಮ್ಮುಖವನ್ನು ಬಿಟ್ಟು ಹೋದರೆ ಎಲ್ಲವನ್ನು ಕಳೆದುಕೊಳ್ಳುತ್ತೀಯ. ಬೈಬಲ್ ಹೇಳ್ತದೆ, ತನ್ನ ಆಸ್ತಿಯನ್ನೆಲ್ಲ ಅವನು ಸೂರೆ ಮಾಡಿಬಿಟ್ನಂತೆ, ಎಲ್ಲ ಹಾಳು ಮಾಡಿಕೊಂಡಂತೆ. ತಂದೆ ಬಿಟ್ಟು ಹೋದರೆ ಏನಾಗುತ್ತೆ? ಎಲ್ಲ ನಿನ್ನ ಕೈ ಬಿಟ್ಟು ಹೋಗುತ್ತೆ. ನೀನು ಯಾವುದನ್ನು ನಂಬಿರ್ತೀಯೋ, ಯಾವುದೇ ನನಗೆ ಸಂಪತ್ತಿದೆ ಇದನ್ನು ಬಿಟ್ಟರೆ ಏನಿಲ್ಲ ಎಂಬುದಾಗಿ ಹೇಳ್ತೀಯೋ, ಅದೆಲ್ಲವೂ ನಿನ್ನನ್ನು ಬಿಟ್ಟು ಹಾಳಾಗ್ತದೆ. ನೋಡಿ, ಮೊದಲಿದ್ದದ್ದು ಅಪ್ಪನ ಮನೆ. ಅಪ್ಪನ ಮನೆ ಬಿಟ್ಟಾಗ ಅವನಿಗೆ ಯಾವ ಮನೆ ಸಿಕ್ತು ಗೊತ್ತಾ? ಹಂದಿ ಮನೆ. ಏಕೆಂದರೆ ಹಂದಿ ಊಟ ಮಾಡುವ ಆಹಾರವನ್ನು ಇವನು ತಿನ್ನಬೇಕಂತ ಆಸೆ ಪಟ್ಟನಂತೆ, ಅದು ಸಿಗಲಿಲ್ಲಂತೆ. ಅಪ್ಪನ ಮನೆ ಬಿಟ್ಟು ಹೋದವರಿಗೆ ಕೊನೆಯ ಗತಿ ಅಧೋಗತಿಯಾಗಿರ್ತದೆ. ಬೈಬಲಲ್ಲಿ ರೂತಳ ಪುಸ್ತಕವನ್ನು ನೋಡ್ರಿ, ನಹೋಮಿ ಇಬ್ಬರು ಮಕ್ಕಳು ಗಂಡ ಎಲ್ಲ ಕಳೆದುಕೊಂಡು ಬೆತ್ಲೆಹೇಮನ ಬಿಟ್ಟು, ಬೆತ್ಲೆಹೇಮನ್ ಅಂದರೆ ದೇವರ ಮನೆ, ತಂದೆಯ ಮನೆ, ಆ ತಂದೆಯ ಮನೆ ಬಿಟ್ಟು ಮೋವಾಬ್ ದೇಶಕ್ಕೆ ಕರ್ಕೊಂಡು ಹೋದ್ರಂತೆ, ಎಲ್ಲ ಒಂದು ಫ್ಯಾಮಿಲಿಯಾಗಿ. ಬೈಬಲ್ ಹೇಳ್ತದೆ, ಕೆಲವೇ ದಿನಗಳಲ್ಲಿ ಎಲ್ಲವನ್ನ ಕಳ್ಕೊಂಡ್ಲು ನಹೋಮಿ. ಅವನ ಗಂಡನನ್ನು ಕಳ್ಕೊಂಡು, ಇಬ್ಬರು ಮಕ್ಕಳನ್ನು ಕಳ್ಕೊಂಡು. ಇವತ್ತು ಕೂಡ ಅನೇಕ ಜನರು ತಮ್ಮ ಸ್ವಂತ ರೊಟ್ಟಿಯ ಮನೆಯನ್ನು ಬಿಟ್ಟಿದ್ದಾರೆ. ಈ ರೊಟ್ಟಿಯ ಮನೆ ನಿಮಗೆ ಒಂದು ನಿಮ್ಮ ಸಭೆಯಾಗಿರಬಹುದು. ಇವತ್ತು ಅನೇಕ ಸಭೆಯನ್ನು ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಇದ್ದಾರೆ. ಇವತ್ತು ಕೂಡ ಅನೇಕ ಜನರು ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆ ಬಿಟ್ಟು ಮತ್ತೊಂದು ಸಭೆ, ಆದರೆ ಸ್ವಂತ ತಂದೆಯ ಮನೆಯನ್ನು ಬಿಟ್ಟಿದ್ದಾರೆ. ಪ್ರಾರ್ಥನೆ ಇಲ್ಲ, ಸಭೆ ಇಲ್ಲ, ಐಕ್ಯತೆ ಇಲ್ಲ, ಮನೆ ಕೂಟ ಇಲ್ಲ. ಪ್ರೀತಿಯುಳ್ಳ ದೇವ ಮಗುವೇ, ಅಪ್ಪನ ಮನೆಯನ್ನು ಬಿಟ್ಟು ಹೋದರೆ ನಷ್ಟ ಅಪ್ಪನಿಗೆ ಅಲ್ಲ, ನಷ್ಟ ನಿನಗೆ. ಪರಲೋಕದ ತಂದೆಯ ಮನೆಯನ್ನು ಬಿಟ್ಟು ಹೋದರೆ ನಷ್ಟ ಪರಲೋಕದ ತಂದೆಗೆ ಅಲ್ಲ, ನಷ್ಟ ನಿನಗೆ. ಬೈಬಲ್ ಹೇಳ್ತದೆ, ಇದೆಲ್ಲ ಆದ ಮೇಲೆ ಲೂಕ 15:14 ಹೀಗೆ ಅವನು ಹಾಳು ಮಾಡಿಕೊಂಡ ಮೇಲೆ, ಎಲ್ಲ ಹಾಳು ಮಾಡಿಕೊಂಡ. ಹಾಗಾದರೆ ತಂದೆಯ ಮನೆ ಬಿಟ್ಟು ಹೋದರೆ ಇದ್ದದ್ದು ಹಾಳಾಗುತ್ತೆ, ಕೊನೆಯದಾಗಿ ಏನು ಇಲ್ಲದ ಸ್ಥಿತಿಯಲ್ಲಿ ಬರ್ತೇವೆ. ಲೂಕನ ಬರೆದ ಸುವಾರ್ತೆ 15:14 ನೋಡ್ತೇವೆ, ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು. ಸಾಮಾನ್ಯ ಬರ ಅಲ್ಲ, ಘೋರವಾದ ಬರ ಬಂತು. ಯಾರು ಪರಲೋಕದ ತಂದೆಯ ಮನೆಯನ್ನು ಬಿಟ್ಟು ಹೋಗ್ತಾರೋ, ಮೊದಲು ಬರ ಅವನ ಜೀವನಕ್ಕೆ ಬಂತ್ರಿ, ನಂತರ ದೇಶಕ್ಕೆ ಬಂತು. ಇವತ್ತು ಯಾರು ದೇವರನ್ನ ಬಿಟ್ಟು ಜೀವಿಸ್ತಾರೋ, ಬರ ಅನ್ನುವಂಥದ್ದು ಅವರ ಲೈಫಿಗೆ ಬರ್ತದೆ, ಎರಡನೇದಾಗಿ ದೇಶಕ್ಕೆ ಬರುತ್ತದೆ. ಘೋರ ಬರ ಬಂದು ಏನು ಗತಿ ಇಲ್ಲದವನಾಗಿದ್ದನು ಎಂಬುದಾಗಿ ಬೈಬಲ್ ಹೇಳ್ತದೆ. ಅಪ್ಪನ ಸಮ್ಮುಖ ಬಿಟ್ಟು ಹೋದರೆ ದೇವ ಮಗುವೆ, ಸಮೃದ್ಧಿಯಾದ ದೇಶವು ಸಹ
ಹಾಳಾಗುತ್ತೆ. ಕಾರಣ ದೇವರ ಕೋಪ. ಯೋನ ದೇವರು ಹೇಳಿದ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಓಡುವಾಗ ಏನಾಯಿತು? ಎಲ್ಲೋ ಅಡಗಿಕೊಂಡ, ಹಡಗಿನಲ್ಲಿರುವಾಗ ಅಲ್ಲೋಲ ಕಲ್ಲೋಲವಾಯಿತು. ನಹೋಮಿ ಬೆತ್ತಲೆ ಮೇಲೆ ಬಿಟ್ಟು ಹೋದಾಗ ಅವಳ ಜೀವಿತ ಅಲ್ಲೋಲ ಕಲ್ಲೋಲವಾಯಿತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇವೆಲ್ಲವೂ ನಮಗೆ ಉದಾಹರಣೆ. ಏಸಪ್ಪನ ಬಿಟ್ಟು ಎಲ್ಲಿ ಹೋಗಬೇಡ್ರಿ, ಏಸಪ್ಪನ ಸಮ್ಮುಖವನ್ನು ಬಿಟ್ಟು ಎಲ್ಲಿ ಹೋಗಬೇಡ್ರಿ. ಅವಕಾಶವನ್ನು ಕಳ್ಕೊಂಡ, ದೇವರ ಅನ್ಯೂನ್ಯತೆಯನ್ನು ಕಳ್ಕೊಂಡ, ತನಗಿರುವಂಥ ಐಡೆಂಟಿ ಗೌರವವನ್ನು ಕಳ್ಕೊಂಡ, ಕುಟುಂಬವನ್ನು ಕಳ್ಕೊಂಡ, ಈಗ ಎಲ್ಲ ಕಳ್ಕೊಂಡು ಒಂದು ಬರಿದಾದ ಅವಸ್ಥೆಗೆ ಬಂದಿದ್ದಾನೆ. ಕೆಲವರು ತಮಗೂ ಭಾರ, ಮನೆಗೂ ಭಾರ, ಭೂಮಿಗೂ ಭಾರ. ದೇವರನ್ನು ಬಿಟ್ಟು ಹೋಗುವ ಅನುಭವ ನಿನ್ನನ್ನು ಬಡತನಕ್ಕೆ ನಡೆಸ್ತದೆ. ನೀವು ಕೈ ಇಡುವಂಥ ಎಲ್ಲ ಕೆಲಸಗಳು ಕೂಡ ನಷ್ಟವಾಗ್ತದೆ. ಆದ್ದರಿಂದ ಯೇಸು ಸ್ವಾಮಿ ಹೇಳಿದರು, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿ. ಏಸಪ್ಪ ಇದ್ದರೆ ನಮಗೆಲ್ಲ ಮಾಡಲಿಕ್ಕಾಗತ್ತೆ. ಏಸಪ್ಪನ ಬಿಟ್ಟರೆ ಆ ದೇಶದಲ್ಲಿ ಆ ಕಿರಿ ಮಗನು ಅಪ್ಪನ ಬಿಟ್ಟು ಹೋದಾಗ ಹೇಗೆ ಬರಗಾಲ ಬಂತೋ, ಇವತ್ತು ಕೂಡ ನಾವು ನಮ್ಮ ಏಸಪ್ಪನನ್ನು ಬಿಟ್ಟು ಹೋಗ್ಬಿಟ್ರೆ ಆರ್ಥಿಕ ಬರಗಾಲ ಬರುತ್ತೆ, ಸಮಾಧಾನದ ಬರಗಾಲ ಬರ್ತದೆ, ನಿರೀಕ್ಷೆಯ ಬರಗಾಲ ಬರ್ತದೆ, ಪ್ರೀತಿಯ ಬರಗಾಲ ಕೂಡ ಬರಬಹುದು. ಆದರೆ ಲೂಕನ ಬರೆದ ಸುವಾರ್ತೆ 15:16 ವಾಕ್ಯದಲ್ಲಿ ನೋಡ್ತೇವೆ, ಅವನಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗಲೂ ಆದರೂ ಯಾರೂ ಅವನಿಗೆ ಕೊಡಲಿಲ್ಲಂತೆ, ಹೊಟ್ಟೆಗೆ ಆಹಾರ ಕೂಡ ಅವನಿಗೆ ಕೊಡಲಿಲ್ಲಂತೆ. ದೇವರ ಕಂಟ್ರೋಲ್ ಬಿಟ್ಟು ಹೋದವನಿಗೆ ಸಂರಕ್ಷಣೆ ಇಲ್ಲ. ಅನೇಕರು ಹೇಳ್ಬೋದು, ಪಾಸ್ಟರ್ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ರಿಲೇಟಿವ್ ಇದ್ದಾರೆ, ಬಂಧು ಮಿತ್ರಾದಿಗಳಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ನಾನು ಹೇಳ್ತೇನೆ, ನಗುವಾಗ ನಿನ್ನೊಂದಿಗೆ ಲೋಕವೆಲ್ಲ ನಗಾಡುತ್ತೆ, ನೀನು ಅಳುವಾಗ ನಿನ್ನೊಂದಿಗೆ ಯಾರೂ ಇರುವುದಿಲ್ಲ. ನಾನು ಸಾಧಾರಣವಾಗಿ ಹೇಳೋದುಂಟು, ನಿನ್ನ ಬಳಿ ಡೆಬಿಟ್ ಕಾರ್ಡ್ ಇರುವಾಗ, ಕ್ರೆಡಿಟ್ ಕಾರ್ಡ್ ಇರುವಾಗ ಎಲ್ಲರೂ ಇರ್ತಾರೆ. ಎಲ್ಲವನ್ನ ಕಳ್ಕೊಂಡು ಪರಿಸ್ಥಿತಿಗೆ ಬಂದು ರೇಷನ್ ಕಾರ್ಡ್ ಇರುವಾಗ ಯಾರೂ ನಿನ್ನ ಹತ್ತಿರ ಕೂಡ ಬಂದು ಇರೋದಿಲ್ಲ. ಈಗ ಅವನಿಗೆ ಹಣ ಇದ್ದಾಗ ಎಲ್ಲ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲ ಫ್ರೆಂಡ್ಸು ಅವನು ಕೇಳಿದ್ದೇ ಎಲ್ಲ ಇತ್ತು. ಆದರೆ ಎಲ್ಲ ಕಳ್ಕೊಂಡ ಮೇಲೆ ನೋಡ್ತಾನೆ, ಫ್ರೆಂಡ್ಸು ಇಲ್ಲ, ತಾನು ನಂಬಿದ ಜನರು ಇಲ್ಲ, ಈಗ ಒಂಟಿತನದ ಅನುಭವವನ್ನು ಅನುಭವಿಸ್ತಾ ಇದ್ದಾನೆ. ನಾವು ದೇವರನ್ನ ಬಿಟ್ಟರೆ ನಮ್ಮ ಜೀವಿತದಲ್ಲಿ ಕೂಡ ಒಂಟಿತನದ ಅನುಭವ ಬರುತ್ತೆ. ನೋಡಿ, ಅವನ ಕಿರಿ ಮಗ ಅಪ್ಪನ ಮನೆ ಬಿಟ್ಟಾಗ ಬರ ಬಂತು, ಎಲ್ಲ ಕಳ್ಕೊಂಡ. ಇದೆಲ್ಲ ಆದಮೇಲೆ ಒಂದು ಒಳ್ಳೆಯ ಸುದ್ದಿ ಏನಂದರೆ, ಅವನಿಗೆ ಬುದ್ಧಿ ಬಂತಂತೆ. ಲೂಕನ ಬರೆದ ಸುವಾರ್ತೆನೇ 15:17 ವಾಕ್ಯ ಮೊದಲ ಭಾಗ ನೋಡ್ರೆ, ಆಗ ಅವನಿಗೆ ಬುದ್ಧಿ ಬಂತು. ಕೆಲವರಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಚೆನ್ನಾಗಿರುವಾಗ ಅವ್ರಿಗೆ ಬುದ್ಧಿನೇ ಬರೋದಿಲ್ಲರಿ. ಕೆಲವರು ಹಾಳಾದ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬರ್ತದೆ, ಅಂಥವರಿಗಾಗಿ ಕರ್ತನಿಗೆ ಸ್ತೋತ್ರ. ಅವನಿಗೆ ಹಣ ಇರುವಾಗ ಬುದ್ಧಿ ಬರಲಿಲ್ಲರಿ, ಸ್ನೇಹಿತರ ಜೊತೆ ಇರುವಾಗ ಒಳ್ಳೆ ಬುದ್ಧಿ ಬರಲಿಲ್ಲ, ತಂದೆ ಮನೆಯಲ್ಲಿ ಇರುವಾಗ ಅವನಿಗೆ ಒಳ್ಳೆ ಬುದ್ಧಿ ಬರಲಿಲ್ಲ. ಆದರೆ ಎಲ್ಲ ಕಳ್ಕೊಂಡು ಏಕಾಂಗಿಯಾಗಿ ರಸ್ತೆಯಲ್ಲಿ ಇರುವಾಗ ಬುದ್ಧಿ ಬರ್ತಾ ಇದೆ. ಪ್ರೀತಿಯುಳ್ಳ ದೇವ ಮಗುವೇ, ನಮ್ಮ ಜೀವಿತದಲ್ಲಿ ಎಲ್ಲಿ ತಪ್ಪಿ ಹೋಗಿದ್ದೇವೆಯೋ ಅದನ್ನು ನಾವು ಗುರುತಿಸುವಂಥದ್ದು, ಎಲ್ಲಿ ಬಿದ್ದಿದ್ದೇವೆಯೋ ಅಲ್ಲಿಂದ ಎದ್ದೇಳುವಂಥದ್ದು ಬಹಳ ಪ್ರಾಮುಖ್ಯ. ಅವನಿಗೆ ಬುದ್ಧಿ ಬಂದದ್ದು ಮಾತ್ರವಲ್ಲ, ಲೂಕನ ಬರೆದ ಸುವಾರ್ತೆ 15:18 ವಾಕ್ಯದಲ್ಲಿ ನೋಡ್ತೇವೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಎದ್ದು ನನ್ನ ತಂದೆಯ ಕಡೆಗೆ ಬಂದನು. ಒಂದು ಬುದ್ಧಿ ಬಂತು, ಎರಡು ಎಲ್ಲಿ ಬಿದ್ದಿದ್ದನೋ ಅಲ್ಲಿಂದ ಎದ್ದ. ನಮ್ಮ ಲೈಫಲ್ಲಿ ಹೀಗೆ ಇರಬೇಕ್ರಿ. ದೇವರನ್ನ ಬಿಟ್ಟು ಹೋಗಿದ್ದೀರಾ, ನೋ ಪ್ರಾಬ್ಲಮ್. ಎಲ್ಲ ಕಷ್ಟ ಅನುಭವಿಸಿದ್ದೀರಾ, ನೋ ಪ್ರಾಬ್ಲಮ್. ನೀವು ಮಾಡಬೇಕಾದದ್ದು, ನಿಮಗೆ ಒಂದು ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು, ಬುದ್ಧಿ ಬರಬೇಕು. ಎರಡು, ದೇವರ ಹತ್ರ ಎದ್ದು ಬಂದು ಬಿಡಬೇಕ್ರಿ. ಅವನ ತಂದೆಯ ಕಡೆಗೆ ಎದ್ದು ಬರಲು ತನ್ನನ್ನು ಪ್ರಿಪೇರ್ ಮಾಡಿಕೊಂಡ. ಮೊದಲ ಹೆಜ್ಜೆ ನೀನು ದೇವರ ಕಡೆ ಇಟ್ಟರೆ, ದೇವರು ನೀನು ಹೆಜ್ಜೆ ಇಡು ಮುಂಚೆ ಅವರು ನಿಮ್ಮ ಕಡೆ ಏಸಪ್ಪ ಕಾಲಿಟ್ಟು ಬಿಡ್ತಾರೆ. ಈಗ ತನ್ನ ತಪ್ಪು ಅರಿವಾಗ್ತಾ ಇದೆ. ಲೂಕನ ಬರೆದ ಸುವಾರ್ತೆ 15:18 ವಾಕ್ಯದಲ್ಲಿ, ನಾನು ತಂದೆ ಬಳಿ ಹೋಗ್ತೇನೆ, ನಾನು ಕ್ಷಮಾಪಣೆ ಕೇಳ್ತೇನೆ ಅಂಥೇಳಿ ಅವನು ಏನು ಮಾಡ್ತಾ ಇದ್ದಾನೆ, ಸಿದ್ಧ ಆಗ್ತಾನೆ, ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನು ಮಗನಾಗಿ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ಮಗನು ಬೇಡ, ಒಂದು ಸೇವಕನಾಗಿ ಹೋಗಿ ನನ್ನ ತಂದೆ ಹತ್ರ ಕೆಲಸ ಮಾಡ್ತಾನೆ. ಆದರೆ ದೇವರ ಬ್ಯೂಟಿ ಏನಂದರೆ, ನೀನು ತಪ್ಪನ್ನು ತಿದ್ದುಕೊಂಡು ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದ ಎದ್ದು ದೇವರ ಕಡೆ ಬರುವಾಗ
ಸೇಮ್ ಡೈಲಾಗನ್ನು ಅಪ್ಪ ಹತ್ರ ಬಂದ್ಬಿಟ್ಟು, ಅಪ್ಪ ನನ್ನನ್ನು ಕ್ಷಮಿಸು, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ, ನಾನು ಮಗನಾಗಿರುವುದಕ್ಕೆ ಯೋಗ್ಯನಲ್ಲ, ನಿನ್ನ ಸೇವಕನಾಗಿ ನನ್ನನ್ನು ಮಾಡಂತೇಳಿ ಆ ಎರಡನೇ ಡೈಲಾಗ್ ಬರುವಾಗ ಆ ಡೈಲಾಗೇ ಇಲ್ಲ, ಆಲ್ರೆಡಿ ಅದಕ್ಕೆ ಮುಂಚೆನೇ ಅಪ್ಪ ಹೋಗಿ ಅವನನ್ನು ಅಪ್ಕೊಂಡು ಅವನಿಗೆ ಸ್ತೋತ್ರ ಮಾಡಬೇಕಾದೆಲ್ಲ ಕಾರ್ಯಗಳನ್ನು ಒಳ್ಳೆಯ ತಂದೆ ಮಾಡಿದರು. ನಮ್ಮ ಪರಲೋಕದ ತಂದೆ ಕೂಡ ಆಗ್ರಿ, ಅವರು ಕೊಡುವ ತಂದೆಯಾಗಿದ್ದಾರೆ. ನೀನು ಡಿಮ್ಯಾಂಡ್ ಮಾಡಿ ಕೇಳುವಾಗ ಅವರು ಕೊಟ್ಟುಬಿಡ್ತಾರೆ. ಎರಡು ಪ್ರೀತಿಯ ತಂದೆ, ಅವರು ತಾಳ್ಮೆಯ ತಂದೆ. ಅಯ್ಯೋ ಇಷ್ಟೆಲ್ಲ ಕೇಳ್ತಾನಂತೇಳಿ ಅವ್ರ ಕೋಪಗಳು, ಅವರೆಲ್ಲ ತಾಳ್ಮೆಯ ತಂದೆ. ನೀನು ತಿರುಗಿ ಬರುವಾಗ ನಿನ್ನನ್ನು ಸೇರಿಸಿಕೊಳ್ಳುವಂಥ ಒಳ್ಳೆಯ ತಂದೆ ಆ ಪರಲೋಕದ ತಂದೆಯಾಗಿದ್ದಾರೆ. ಬೈಬಲ್ ಹೇಳ್ತದೆ ಆ ತಂದೆ ಆಸ್ತಿ ಎಲ್ಲ ಹಾಳು ಮಾಡ್ಕೊಂಡು ಹೋದೆ, ತಿರುಗಿ ಹತ್ರ ಬಂದರೆ ನೀನು ಸೇರಿಸಲ್ಲ, ಒದ್ದು ಹೊರಗಾಗ್ತದೆ ಅಂತ ಹೇಳಿಲ್ಲ. ಪ್ರೀತಿಯಿಂದ ಕನಿಕರ ಪಟ್ಟರಂತೆ ಪರಲೋಕದ ತಂದೆ. ಹಾಗೆ ನಮ್ಮನ್ನು ನೋಡಿ ಕನಿಕರ ಪಡ್ತಾರೆ. ಅವನು ಮಾಡಿದೆಲ್ಲ ಕಾರ್ಯವನ್ನು ಕ್ಷಮಿಸಿಬಿಟ್ರು. ಕ್ಷಮಿಸುವಂಥ ತಂದೆ, ಮಗನನ್ನು ಸೇರಿಸಿಕೊಳ್ಳುವಂಥ ತಂದೆ. ಅವನು ತಪ್ಪು ತಿಳ್ಕೊಂಡು ಬಂದಾಗ ತಿರುಗಿ ಅವನು ಹೊರಗಡೆ ಹಾಕಲಿಲ್ಲ, ತಂದೆ ಸೇರಿಸಿಕೊಂಡ್ರಂತ. ಅದೇ ಥರ ಪರಲೋಕದ ತಂದೆ ಕೂಡ ನಮ್ಮನ್ನು ಸೇರಿಸಿಕೊಳ್ಳುವ ತಂದೆಯಾಗಿದ್ದಾರೆ. ಆ ತಂದೆಯ ಬಳಿಯಲ್ಲಿ ನೋಡಿ, ಅವನು ತಂದೆಯ ಬಳಿ ಬಂದಾಗ ಶ್ರೇಷ್ಠವಾದ ವಸ್ತ್ರವನ್ನು ಅವನಿಗೆ ಉಡಿಸಿ ಶ್ರೇಷ್ಠವಾದ ನಿಲುವಂಗಿಯನ್ನು ಕೊಟ್ರು, ಉಂಗರ ಅವನಿಗೆ ಹಾಕ್ರೆ ಅಂತ ಹೇಳಿದ್ರಂತೆ. ನೋಡಿ, ತಂದೆಯ ಕಡೆ ಆ ಮಗನು ಬರುವಾಗ ತಂದೆ ನಾಲ್ಕು ಕಾರ್ಯ ಮಾಡಿದ್ರು. ಒಂದು, ಮಗ ತಂದೆಯನ್ನು ನೋಡೋ ಮುಂಚೆ ತಂದೆ ಮಗನನ್ನು ನೋಡಿದ. ಎರಡು, ತಂದೆ ಆ ಮಗನನ್ನು ನೋಡಿ ಕನಿಕರ ಪಟ್ಟ. ಮೂರು, ಮಗ ತಂದೆ ನೋಡಿ ಓಡಿ ಬರಲಿಲ್ಲ, ತಂದೆ ಮಗನನ್ನು ನೋಡಿ ಓಡಿ ಹೋದ್ರು. ಮಗ ಹೋಗಿ ಅಪ್ಪ ಅಂತ ಅಪ್ಕೊಳ್ಳಿಲ್ಲ, ತಂದೆನೇ ಮಗನನ್ನು ಹೋಗಿ ಅಪ್ಕೊಂಡ್ರು. ಹೊಲಸು ನಾರುತ್ತಾ ಇರುವಂಥ ಪಟ್ಟೆ, ಹಂದಿ ಕಾಯುವಂಥ ಸ್ಥಳದಲ್ಲಿ ಹಂದಿ ಮೇಯಿಸ್ಕೊಂಡು ಬಂದಿದ್ದಾನೆ. ಅವನನ್ನು ಹೋಗಿ ಅಪ್ಪಿಕೊಂಡು ಮುದ್ದಿಟ್ರ ಅಂತ. ನಮ್ಮ ಪರಲೋಕದ ತಂದೆ ಎಷ್ಟು ಒಳ್ಳೆಯವರು. ಅದೇ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ದೇವರು ಮಾಡ್ತಾರೆ. ಈ ಸಮಯದಲ್ಲಿ ಆ ಪರಲೋಕದ ತಂದೆಗೆ ನಮ್ಮ ಜೀವಿತವನ್ನು ಅರ್ಪಿಸಿ, ಅಪ್ಪ ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲಪ್ಪ, ನಿನಗೆ ನಾನು ಡಿಮ್ಯಾಂಡ್ ಮಾಡೋದಿಲ್ಲ ಸ್ವಾಮಿ, ನಿನ್ನ ಚಿತ್ತ ಉದ್ದೇಶಗಳೇನು ಅದು ಮಾತ್ರ ನನ್ನ ಲೈಫಲ್ಲಿ ನಡೆಯಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣವೆ. ಕೊನೆಯದಾಗಿ ಹೇಳ್ತೇನೆ, ಅಪ್ಪನ ಮನೆಯನ್ನು ಬಿಟ್ಟು ಹೋಗಬೇಡ್ರಿ, ಏಸಪ್ಪನ ಮನೆಯನ್ನು ಬಿಟ್ಟು ಹೋಗಬೇಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ತಂದೆ, ನಮ್ಮನ್ನು ಹುಡುಕುವ ತಂದೆ, ದೇವರೇ ನಮ್ಮನ್ನು ಕ್ಷಮಿಸುವ ತಂದೆ, ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಬರುವಾಗ ತಿರುಗಿ ಇನ್ನೊಂದು ಅವಕಾಶ ಕೊಡುವಂಥ ತಂದೆ, ನಮ್ಮನ್ನು ಪ್ರೀತಿಸಿ ಕನಿಕರ ಪಟ್ಟು ನಮ್ಮನ್ನು ಸೇರಿಸಿಕೊಳ್ಳುವ ತಂದೆ. ಅಪ್ಪ, ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಾವು ಬಿದ್ದು ಹೋಗಿರಬಹುದು ಸ್ವ, ನಿನ್ನನ್ನು ಬಿಟ್ಟು ದೂರ ಹೋಗಿರಬಹುದಪ್ಪ. ದೇವರೇ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು, ನಿನ್ನ ಸಮ್ಮುಖವನ್ನು ಬಿಟ್ಟು ಹೋಗದಂತೆ, ನಿಮ್ಮ ಚಿತ್ತ ಅಲ್ಲದ ವಿಷಯಗಳಿಗೆ ನಾವು ಡಿಮ್ಯಾಂಡ್ ಮಾಡದಂತೆ, ನಿನ್ನ ಚಿತ್ತದ ಅನುಸಾರವಾಗಿ ನಡೆಯಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಆಶೀರ್ವದಿಸು, ಬಲಪಡಿ. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.